ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೇ, ಈ ಬಾರಿ ಅಮೆರಿಕಾದ ಅಧ್ಯಕ್ಷೀಯ ಚುನಾವಣೆ ಹೆಚ್ಚು ರಂಗು ಪಡ್ಕೊಳ್ಳೋ ಸಾಧ್ಯತೆ ಇದೆ. ಬಿಡನ್ ವರ್ಸಸ್ ಟ್ರಂಪ್ ಅನ್ನೋದು ಮುಗಿದು ಈಗ ಟ್ರಂಪ್ ವಿರುದ್ಧ ಅಚ್ಚರಿಯ ಅಭ್ಯರ್ಥಿಯೊಬ್ಬರನ್ನು ಕಣಕ್ಕಿಳಿಸೋ ಬಗ್ಗೆ ಡೆಮೊಕ್ರಾಟಿಕ್ ಪಕ್ಷ ಯೋಚನೆ ಮಾಡ್ತಾ ಇದೆ. ಮತ್ತೊಂದು ಕಡೆ ಪಕ್ಷದ ಆಂತರಿಕ ಚುನಾವಣೆಯಲ್ಲಿ ಜೋ ಬಿಡನ್ಗಿಂತಲೂ ಅಮೆರಿಕಾದ ಉಪಾಧ್ಯಕ್ಷೆ ಕಮಲಾ ಹ್ಯಾರಿಸ್ ಹೆಚ್ಚು ಜನಪ್ರಿಯ ಅನ್ನಿಸ್ಕೊಳ್ತಾ ಇದ್ದಾರೆ. ಈ ನಡುವೆ ಡೆಮೊಕ್ರಾಟಿಕ್ರ ಅಚ್ಚರಿಯ ಆಯ್ಕೆಯಾಗಿ ಮತ್ತೊಂದು ಡಾರ್ಕ್ ಹಾರ್ಸ್ ಕೂಡ ಚುನಾವಣಾ ಕಣಕ್ಕೆ ಬರಬಹುದು ಅಂತ ಅಂದಾಜಿಸಲಾಗ್ತಾ ಇದೆ. ಒಂದು ವೇಳೆ ಅವರೇನಾದರೂ ಡೆಮೊಕ್ರಾಟಿಕ್ ಅಭ್ಯರ್ಥಿಯಾದರೆ ಈ ಬಾರಿ ಕೂಡ ಟ್ರಂಪ್ಗೆ ಸೋಲು ಕಟ್ಟಿಟ್ಟ ಬುತ್ತಿ ಅಂತ ಅಂತಾರಾಷ್ಟ್ರೀಯ ಮಾಧ್ಯಮ ಸಂಸ್ಥೆಯೊಂದು ನಡೆಸಿದ ಸಮೀಕ್ಷೆ ಹೇಳ್ತಾ ಇದೆ. ಹಾಗಾದರೆ ಏನಾಗ್ತಾ ಇದೆ ಅಮೆರಿಕ ಚುನಾವಣೆಯಲ್ಲಿ? ಅಲ್ಲಿ ಕಣಕ್ಕಿಳಿತಾರೆ ಅಂತ ಹೇಳಲಾಗ್ತಾ ಇರುವ ಆ ಡಾರ್ಕ್ ಹಾರ್ಸ್ ಯಾರು? ಅವರಿಗೆ ಟ್ರಂಪನ್ನು ಸೋಲಿಸುವಷ್ಟು ಶಕ್ತಿ ಎಲ್ಲಿಂದ ಬಂತು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೇ, 2024 ನವೆಂಬರ್ 5 ತಾರೀಖು ಅಮೆರಿಕಾದ ಅಧ್ಯಕ್ಷೀಯ ಚುನಾವಣೆಗಳು ನಡೆಯುತ್ತವೆ. ಈ ಬಾರಿ ಕೂಡ ಡೊನಾಲ್ಡ್ ಟ್ರಂಪ್ ಹಾಗೂ ಜೋ ಬಿಡನ್ ಪ್ರತಿಸ್ಪರ್ಧಿಗಳಾಗಿದ್ದಾರೆ. ಅದರಲ್ಲೂ ಟ್ರಂಪ್ ರಿಪಬ್ಲಿಕನ್ ಪಕ್ಷದಿಂದ 3ನೇ ಬಾರಿಗೆ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಮೊದಲ ಬಾರಿ ಅವರಿಗೆ ಗೆಲುವು ಸಿಕ್ಕಿತ್ತು. 2016 ನಡೆದ ಚುನಾವಣೆಯಲ್ಲಿ ಅವರು ಡೆಮೊಕ್ರಾಟಿಕ್ ಪಕ್ಷದ ಹಿಲರಿ ಕ್ಲಿಂಟನ್ ಅವರನ್ನು ಸೋಲಿಸಿದರು. ಇನ್ನು 2ನೇ ಬಾರಿಗೆ ಅಧ್ಯಕ್ಷರಾಗುವ ಟ್ರಂಪ್ ಕನಸಿಗೆ ಜೋ ಬಿಡನ್ ಕಲ್ಲು ಹಾಕಿದರು. 2020 ನಡೆದ ಚುನಾವಣೆಯಲ್ಲಿ ಡೆಮೊಕ್ರಾಟಿಕ್ ಪಕ್ಷದ ಅಭ್ಯರ್ಥಿ ಜೋ ಬಿಡನ್ ಎದುರು ಡೊನಾಲ್ಡ್ ಟ್ರಂಪ್ ಸೋಲನ್ನು ಅನುಭವಿಸಬೇಕಾಗಿ ಬಂತು. ಈಗ ಮತ್ತೆ ಟ್ರಂಪ್ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಕಳೆದ ಹಲವಾರು ವರ್ಷಗಳಿಂದ ಆಡಳಿತಾರೂಢ ಪಕ್ಷದ ವಿರುದ್ಧ ಅವರು ವಾಗ್ದಾಳಿಯನ್ನು ನಡೆಸುತ್ತಲೇ ಬರ್ತಾ ಇದ್ದಾರೆ. ಟ್ರಂಪ್ ವಿರುದ್ಧ ಸಾಕಷ್ಟು ಪ್ರಕರಣಗಳು ದಾಖಲಾಗಿವೆ. ವಿಚಾರಣೆಯ ಹಂತದಲ್ಲಿ ಕೆಲ ಪ್ರಕರಣಗಳಿದ್ದರೆ ಮತ್ತೆ ಕೆಲ ಪ್ರಕರಣಗಳಲ್ಲಿ ಅವರನ್ನು ದೋಷಿ ಅಂತ ಕೂಡ ನಿರ್ಧರಿಸಲಾಗಿದೆ. ಟ್ರಂಪ್ ಚುನಾವಣೆ ಸೋತು ಸಂದರ್ಭದಲ್ಲಿ ಅಮೆರಿಕಾದಲ್ಲಿ ಹಿಂದೆಂದೂ ನಡೆಯದಂತಹ ಘಟನೆ ನಡೆದುಹೋಯಿತು. ಅವರ ಬೆಂಬಲಿಗರು ಅಲ್ಲಿನ ಪಾರ್ಲಿಮೆಂಟ್ ಮೇಲೆ ದಾಳಿ ಮಾಡಿದರು. ಟ್ರಂಪ್ ಅವರ ಹಲವಾರು ನೀತಿಗಳು ಅಲ್ಲಿನ ವಲಸಿಗ ಅಮೆರಿಕನ್ನರಿಗೆ ಇಷ್ಟ ಆಗೋದಿಲ್ಲ. ಅವರು ರೇಸಿಸಮ್ ಅನ್ನು ಬೆಂಬಲಿಸ್ತಾರೆ ಅನ್ನೋ ಅಭಿಪ್ರಾಯ ಮತ್ತು ಆರೋಪ ಕೂಡ ಅವರ ಮೇಲಿದೆ. ಇನ್ನು ಜೋ ಬಿಡನ್ ಅವರಿಗೆ ವಯಸ್ಸಾಗಿದೆ. ಹಾಗೆ ಅವರ ಹಲವಾರು ನೀತಿಗಳ ಬಗ್ಗೆ ಅಮೆರಿಕ ಬೇಸರಗೊಂಡಿದೆ. ಕಳೆದ 4 ಅಂದರೆ ಬಿಡನ್ ಅಧಿಕಾರ ಅವಧಿಯಲ್ಲಿ ವಿಶ್ವದ ಮೇಲಿನ ಅಮೆರಿಕಾದ ಪಟ್ಟು ಕೂಡ ಕಡಿಮೆಯಾದಂತೆ ಕಾಣ್ತಾ ಇದೆ. ಈಗಾಗಲೇ ಅರಳೋ ಮರಳೋ ಅನ್ನೋ ಹಾಗೆ ಮಾತಾಡ್ತಾರೆ. ಮಾತಾಡ್ತಾ ಮಾತಾಡ್ತಾ ವಿಷಯನೇ ಮರೆತು ಹೋಗ್ತಾರೆ. ಎಲ್ಲೋ ಹೋಗಬೇಕಾದವರು ಮತ್ತೆಲ್ಲಿಗೂ ಹೋಗ್ತಾರೆ. ನಡೀತಾ ನಡೀತಾ ಎಡವಿ ಬೀಳ್ತಾರೆ. ಇಂಥ ಅಧ್ಯಕ್ಷನಿಂದ ಅಮೆರಿಕಾದಂಥ ದೊಡ್ಡ ದೇಶವನ್ನು ನಿಭಾಯಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋ ಅಭಿಪ್ರಾಯ ಅಲ್ಲಿನ ಒಂದಷ್ಟು ಜನಕ್ಕಿದ್ದರೆ, ಉದ್ಯೋಗ ಸೃಷ್ಟಿ ಸೇರಿದ ಹಾಗೆ ಹಲವಾರು ವಿಷಯಗಳಲ್ಲಿ ಬಿಡನ್ ಆಡಳಿತ ವಿಫಲವಾಗಿದೆ ಅಂತ ಟ್ರಂಪ್ ಕೂಡ ಪ್ರಚಾರ ಮಾಡ್ತಾ ಬರ್ತಾ ಇದ್ದಾರೆ. ಹಾಗೆ ನೋಡಿದರೆ ಅಮೆರಿಕಾದ ಸಾಮಾನ್ಯ ಮತದಾರನಿಗೆ ಇವರಿಬ್ಬರು ಬೋರ್ ಆಗಿದ್ದಾರೆ. ಬಿಡನ್ಗೆ ವಯಸ್ಸಾಗಿದೆ, ಟ್ರಂಪ್ಗೆ ಡಿಗ್ನಿಟಿ ಇಲ್ಲ. 3ನೇ ಅಭ್ಯರ್ಥಿಯಲ್ಲಿ ಕಣಕ್ಕಿಳಿದ್ರೆ ತಮಗೆ ಮತ್ತೊಂದು ಆಯ್ಕೆಯ ಅವಕಾಶ ಸಿಗುತ್ತೆ ಅಂತ ಅಮೆರಿಕಾದ ಸಾಮಾನ್ಯ ಮತದಾರ ಖುಷಿಯಾಗ್ತಾರೆ. ಹೀಗಾಗಿನೇ ಅಲ್ಲಿ ಡೆಮೊಕ್ರಾಟಿಕ್ರ ಆಂತರಿಕ ವಲಯದಲ್ಲಿ ಕೂಡ ಬಿಡನ್ಗಿಂತ ಕಮಲಾ ಹ್ಯಾರಿಸ್ ಕಡೆಗೆ ಒಲವು ಹೆಚ್ಚಾಗ್ತಾ ಇರೋದು. ಆದರೆ ಅಮೆರಿಕಾದಲ್ಲಿ ಹಾಲಿ ಅಧ್ಯಕ್ಷರನ್ನೇ 2ನೇ ಬಾರಿಗೆ ಅವರ ಪಕ್ಷ ಕಣಕ್ಕಿಳಿಸೋದು ಸಂಪ್ರದಾಯ. ಹೀಗಾಗಿ ಈ ಬಾರಿಯಲ್ಲಿ ಡೆಮೊಕ್ರಾಟಿಕ್ ಅಭ್ಯರ್ಥಿಯಾಗಿ ಬಿಡನ್ ಮತ್ತು ರಿಪಬ್ಲಿಕನ್ ಪಕ್ಷದ ಅಭ್ಯರ್ಥಿಯಾಗಿ ಟ್ರಂಪ್ ಮುಂದುವರಿತಾ ಇದ್ದಾರೆ. ಇದು ಹಾಲಿ ಮತ್ತು ಮಾಜಿ ಅಧ್ಯಕ್ಷರ 7ನೇ ಮುಖಾಮುಖಿ ಅನ್ನಿಸ್ಕೊಳ್ಳುತ್ತೆ. 1956 ಇಲ್ಲಿವರೆಗೆ ಕೇವಲ 6 ಮಾತ್ರ ಹಾಲಿ ಮತ್ತು ಮಾಜಿಗಳು ಅಥವಾ ಪ್ರತಿಸ್ಪರ್ಧಿಗಳು ಒಂದಕ್ಕಿಂತ ಹೆಚ್ಚು ಬಾರಿ ಮುಖಾಮುಖಿಯಾದ ಘಟನೆ ನಡೆದಿದೆ. ಸೊ ಈಗೇನಾದರೂ ಮತ್ತೆ ಬಿಡನ್ ಮತ್ತು ಟ್ರಂಪ್ ನಡುವೆ ಸ್ಪರ್ಧೆ ಏರ್ಪಟ್ಟಿದ್ದೇ ಆದರೆ, ಹಾಲಿ ಮತ್ತು ಮಾಜಿಗಳ ಸ್ಪರ್ಧೆಯ ಪಟ್ಟಿಗೆ ಇವರ ಹೆಸರುಗಳು ಕೂಡ ಸೇರ್ಪಡೆ ಆಗುತ್ತವೆ. ಆದರೆ ಇಲ್ಲಿ ಯಾಕೋ ಬಿಡನ್ ಆಯ್ಕೆಯಲ್ಲಿ ಸ್ವಲ್ಪ ಅನುಮಾನ ಕಾಡ್ತಾ ಇದೆ. ಯಾಕೆಂದರೆ ಕಮಲಾ ಹ್ಯಾರಿಸ್ ಅವರನ್ನು ಬಿಟ್ಟು ಮತ್ತೊಬ್ಬ ಅಭ್ಯರ್ಥಿಗೆ ಅಲ್ಲಿ ವೇದಿಕೆ ಸಿದ್ಧ ಆಗ್ತಾ ಇದೆ. ಅಲ್ಲಿ ಕಡೆಯ ಕ್ಷಣದಲ್ಲಿ ಅಚ್ಚರಿಯ ಅಭ್ಯರ್ಥಿಯಂತೆ ಕಣಕ್ಕಿಳಿತಾರೆ ಅಂತ ಹೇಳಲಾಗ್ತಾ ಇರೋದು ಮಿಷೆಲ್ ಒಬಾಮಾ ಅವರ ಹೆಸರನ್ನು. ಹೌದು, ಇದೊಂದು ಹೆಸರು ಅಮೆರಿಕ ರಾಜಕೀಯದಲ್ಲಿ ಇವತ್ತು ಸಂಚಲನವನ್ನು ಸೃಷ್ಟಿ ಮಾಡ್ತಾ ಇದೆ. ಈ ಬಗ್ಗೆ ಒಂದು ಸಮೀಕ್ಷೆಯನ್ನು ಕೂಡ ನಡೆಸಿರೋ ರಾಯ್ಟರ್ಸ್ ಅಚ್ಚರಿಯ ಮಾಹಿತಿಯನ್ನು ಹೊರಹಾಕಿದೆ. ಅದರಲ್ಲಿ ಮಿಷೆಲ್ ಒಬಾಮಾ ಅವರು ಬಿಡನ್ಗಿಂತಲೂ ಅಧ್ಯಕ್ಷೀಯ ಚುನಾವಣೆಗೆ ಸೂಕ್ತ ಆಯ್ಕೆ ಅನ್ನೋದನ್ನು ಡೆಮೊಕ್ರಾಟಿಕ್ ಪಕ್ಷದ ಸದಸ್ಯರು ಹೇಳ್ತಾ ಇದ್ದಾರೆ. ಈ ಬಾರಿಯ ಚುನಾವಣೆ ಡೆಮೊಕ್ರಾಟಿಕ್ ಪಕ್ಷಕ್ಕೆ ಅತ್ಯಂತ ಮಹತ್ವದ ಚುನಾವಣೆ ಅನ್ನಿಸ್ಕೊಳ್ತೆ. ಯಾಕೆಂದರೆ ಟ್ರಂಪ್ ಈ ಬಾರಿ ಚುನಾವಣೆಯಲ್ಲಿ ಗೆದ್ದುಬಿಟ್ರೆ ಅಲ್ಲಿ ಅವರ ಜನಪ್ರಿಯತೆ ಮತ್ತಷ್ಟು ಹೆಚ್ಚಾಗುತ್ತೆ. ಹಾಗೇನಾದರೂ ಆದರೆ ಮುಂದಿನ ಚುನಾವಣೆಯಲ್ಲಿ ಕೂಡ ಡೆಮೊಕ್ರಾಟ್
ಡೆಮಾಕ್ರೆಟಿಕ್ಕರಿಗೆ ಗೆಲುವು ಅನ್ನೋದು ಕಷ್ಟ ಆಗುತ್ತೆ. ಹೀಗಾಗಿ ಈ ಬಾರಿ ಏನಾದರೂ ಮಾಡಿ ಟ್ರಂಪನ್ನು ಸೋಲಿಸಿದ್ದೆ ಆದರೆ ಮುಂದಿನ ಚುನಾವಣೆಗಳನ್ನು ಎದುರಿಸೋದಕ್ಕೆ ಉತ್ತಮ ಅವಕಾಶಗಳು ಸಿಗುತ್ತವೆ. ಹಾಗಾಗಿಯೇ ಟ್ರಂಪನ್ನು ಸೋಲಿಸುವ ಅಭ್ಯರ್ಥಿಗಳ ಬಗ್ಗೆ ಡೆಮೊಕ್ರಾಟಿಕ್ ಪಕ್ಷ ತಲೆ ಕೆಡಿಸ್ಕೊಂಡಿದೆ. ಈಗ ಅವರ ಕಣ್ಣಿಗೆ ಬಿದ್ದಿರೋದು ಅಮೆರಿಕಾದ ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾ ಅವರ ಪತ್ನಿ ಮಿಷೆಲ್ ಒಬಾಮಾ. ಗೆಳೆಯರೆ, ಇಲ್ಲಿ ರಾಯ್ಟರ್ಸ್ ಮಿಷೆಲ್ ಒಬಾಮಾ ಅವರ ಬಗ್ಗೆ ಮಾಡಿರೋ ಸಮೀಕ್ಷೆಯ ಬಗ್ಗೆ ನೋಡೋದಕ್ಕೂ ಮುನ್ನ ಈ ಅಚ್ಚರಿಯ ಅಭ್ಯರ್ಥಿಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೋಡ್ಬಿಡೋಣ. 60 ವರ್ಷದ ಮಿಷೆಲ್ ಒಬಾಮಾ ಆಫ್ರಿಕನ್ ಅಮೆರಿಕನ್ ಅಂತಲೇ ಗುರುತಿಸ್ಕೊಂಡಿದ್ದಾರೆ. ಅವರು ಅಮೆರಿಕಾದ ಮೊಟ್ಟ ಮೊದಲ ಆಫ್ರಿಕನ್ ಅಮೆರಿಕನ್ ಫಸ್ಟ್ ಲೇಡಿ ಅನ್ನೋ ಹೆಗ್ಗಳಿಕೆಗೆ ಪಾತ್ರ ಆದವರು. 1964 ಜನವರಿ 17 ಜನಿಸಿದ ಮಿಷೆಲ್ ಶಿಕಾಗೋದಲ್ಲಿ ಆಡಿ ಬೆಳೆದವರು. ಇವರ ತಂದೆ 3ನೇ ಫ್ರಾಸರ್ ರಾಬಿನ್ಸನ್, ತಾಯಿ ಮರಿಯನ್ ಶೀಲ್ಡ್ಸ್ ರಾಬಿನ್ಸನ್. ಮಿಷೆಲ್ ಅವರ ತಂದೆ ಅಮೆರಿಕಾದ ಸೌತ್ ಕರೋಲಿನಾದಲ್ಲಿ ಆಫ್ರಿಕನ್ ಅಮೆರಿಕನ್ನರ ಹಕ್ಕುಗಳನ್ನು ಕಾಪಾಡೋದಕ್ಕೆ ಹೋರಾಟಗಳನ್ನು ಮಾಡ್ತಾ ಇದ್ದವರು. ಅಂಥ ಕುಟುಂಬದಿಂದ ಬಂದ ಮಿಷೆಲ್ 1992 ಬರಾಕ್ ಒಬಾಮಾ ಅವರನ್ನು ಮದುವೆ ಆಗ್ತಾರೆ. ಅವರಿಗೆ 2 ಹೆಣ್ಣು ಮಕ್ಕಳಿದ್ದಾರೆ. ಮೊದಲಿಂದಲೂ ಡೆಮೊಕ್ರಾಟಿಕ್ ಪಕ್ಷದ ಜೊತೆ ಗುರುತಿಸ್ಕೊಂಡಿದ್ದ ಮಿಷೆಲ್ ಒಬಾಮಾ 2008 ತಮ್ಮ ಪತಿ ಬರಾಕ್ ಒಬಾಮಾ ಅಧ್ಯಕ್ಷೀಯ ಚುನಾವಣೆಗೆ ನಿಂತ ನಂತರ ಡೆಮೊಕ್ರಾಟಿಕ್ ಪಕ್ಷದಲ್ಲಿ ಮತ್ತಷ್ಟು ಆಕ್ಟಿವ್ ಆದರು. ಅಲ್ಲದೆ 2008-2017 ಮಿಷೆಲ್ ಒಬಾಮಾ ಅಮೆರಿಕಾದ ಫಸ್ಟ್ ಲೇಡಿ ಕೂಡ ಆಗಿದ್ದರು. ಅಲ್ಲಿ ಅವರ ಸರಳತೆ ಸಾಕಷ್ಟು ಜನರಿಗೆ ಇಷ್ಟ ಆಯಿತು. ಹಾಗೇ ಒಬಾಮಾ ಅವರ ಆಡಳಿತ ವೈಖರಿ ಕೂಡ ಇಬ್ಬರಿಗೂ ಸಾಕಷ್ಟು ಅನುಕೂಲಗಳನ್ನು ಮಾಡಿಕೊಡ್ತು. ಹೀಗಾಗಿ ಮಿಷೆಲ್ ಒಬಾಮಾ ಅಮೆರಿಕಾದ ಡೆಮೊಕ್ರಾಟಿಕರ ಕಣ್ಣಲ್ಲಿ ಅತ್ಯುತ್ತಮ ನಾಯಕಿ ಅಂತ ಅನ್ನಿಸ್ಕೊಂಡ್ರು. ಇನ್ನು 2017 ಡೆಮೊಕ್ರಾಟಿಕರು ಅಮೆರಿಕಾದ ಮಾಜಿ ಅಧ್ಯಕ್ಷ ಬಿಲ್ ಕ್ಲಿಂಟನ್ ಅವರ ಪತ್ನಿ ಹಿಲರಿ ಕ್ಲಿಂಟನ್ ಅವರನ್ನು ಕಣಕ್ಕಿಳಿಸಿದರು. ಅಲ್ಲಿ ಹಿಲರಿ ಗೆದ್ದೇ ಬಿಡ್ತಾರೆ ಅನ್ನೋ ಲೆಕ್ಕಾಚಾರಗಳಿದ್ವು. ಆದರೆ ರಷ್ಯಾ ಆ ಚುನಾವಣೆಯಲ್ಲಿ ಕೈಯಾಡಿಸಿದ್ರಿಂದ ಟ್ರಂಪ್ ಗೆಲ್ಲೋದಕ್ಕೆ ಸಾಧ್ಯ ಆಯಿತು ಅಂತ ಒಂದಷ್ಟು ಜನ ಹೇಳಿದರೆ, ಇಲ್ಲ ಇಲ್ಲ, ಟ್ರಂಪ್ ಜನಪ್ರಿಯತೆಯೇ ಅವರನ್ನು ಗೆಲ್ಲೋ ಹಾಗೆ ಮಾಡಿತು ಅಂತ ಮತ್ತಷ್ಟು ಜನ ಹೇಳ್ತಾರೆ. ಸೊ 2016 ನಡೆದ ಚುನಾವಣೆಯಲ್ಲಿ ಡೆಮೊಕ್ರಾಟಿಕರಿಗೆ ಸೋಲಾಯಿತು. ರಿಪಬ್ಲಿಕನ್ ಪಕ್ಷದ ಟ್ರಂಪ್ ಅಧ್ಯಕ್ಷರಾಗಿ ಆಯ್ಕೆಯಾದರು. ಆ ನಂತರ ಟ್ರಂಪ್ ಹುಚ್ಚಾಟಗಳನ್ನು ಕಂಡ ಅಮೆರಿಕನ್ನರು 2020 ನಡೆದ ಚುನಾವಣೆಯಲ್ಲಿ ಬಿಡನ್ ಆಯ್ಕೆ ಆಗೋ ಹಾಗೆ ನೋಡಿಕೊಂಡ್ರು. ಅಲ್ಲಿಗೆ ಮತ್ತೆ ಡೆಮೊಕ್ರಾಟಿಕ್ಕರಿಗೆ ಅಧಿಕಾರ ಸಿಕ್ತು. ಆದರೆ ಇಲ್ಲಿ ಬಿಡನ್ಗೀಗಾಗಲೇ 81 ವಯಸ್ಸಾಗಿದೆ. ಅವರಿ ಬಾರಿ ಚುನಾವಣೆಯನ್ನು ಎದುರಿಸೋದಕ್ಕೆ ಟ್ರಂಪ್ ಜೊತೆ ಡಿಬೆಟ್ಗಳಲ್ಲಿ ಭಾಗಿಯಾಗಿ ರಿಪಬ್ಲಿಕನ್ನರ ವಿರುದ್ಧ ಜನಾಭಿಪ್ರಾಯ ಮೂಡಿಸೋದು ತುಂಬಾ ಕಷ್ಟ ಕೂಡ ಆಗ್ತಾ ಇದೆ. ಹೀಗಾಗಿ ಈ ಬಾರಿ ಅಧ್ಯಕ್ಷೀಯ ಅಭ್ಯರ್ಥಿಯನ್ನು ಬದಲಾಯಿಸಿಬಿಟ್ರೆ ಅನ್ನೋ ಮಾತುಗಳಲ್ಲಿ ಕೇಳಿ ಬರ್ತಾ ಇತ್ತು. ಆಗ ಡೆಮೊಕ್ರಾಟಿಕ್ಕರು ಕಂಡುಕೊಂಡ ಆಯ್ಕೆ ಮಿಷೆಲ್ ಒಬಾಮಾ. ಗೆಳೆಯರೆ, ಇಲ್ಲಿ ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಒಬಾಮಾ, ಮಿಷೆಲ್ ರಾಜಕೀಯಕ್ಕೆ ಬರುವುದಕ್ಕೆ ನನ್ನ ಒಪ್ಪಿಗೆ ಬೇಕಾಗಿಲ್ಲ, ಅದನ್ನು ಅವರೇ ನಿರ್ಧಾರ ಮಾಡ್ತಾರೆ, ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ರಾಜಕೀಯ ಅನ್ನೋದು ಸುಲಭದ ಮಾತಲ್ಲ, ಹೀಗಾಗಿ ಮಿಷೆಲ್ ಈ ಆಯ್ಕೆಯನ್ನು ಕೈಬಿಟ್ಟರೆ ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಮಿಷೆಲ್ ಒಬಾಮಾ ಕೂಡ ಡೆಮೊಕ್ರಾಟಿಕ್ರ ಮಾತಿಗೆ ಪ್ರತಿಕ್ರಿಯಿಸಿದ್ದಾರೆ. ರಾಜಕೀಯ ಅನ್ನೋದು ತುಂಬ ಕಠಿಣ ಆಗಿದೆ, ಅದು ನನಗೀಗ ಸರಿ ಹೊಂದೋದಿಲ್ಲ ಅಂತ ಹೇಳಿದ್ದಾರೆ. ಇಷ್ಟಾದರೂ ಡೆಮೊಕ್ರಾಟಿಕ್ಕರು ಮಿಷೆಲ್ ಅವ್ರನ್ನ ಬಿಡ್ತಾ ಇಲ್ಲ. ನಮ್ಮ ಭಾರತದ ಕೆಲವು ಕಡೆಗಳಲ್ಲಿ ನೀವು ನಾಮಿನೇಷನ್ ಮಾತ್ರ ಹಾಕಿ ಹೋಗಿ ನಿಮ್ಮನ್ನು ನಾವು ಗೆಲ್ಲಿಸ್ಕೊಂಡು ಬಂದುಬಿಡ್ತೀವಿ ಅಂತ ಸ್ಥಳೀಯ ನಾಯಕರು ಹೇಳ್ತಾರೆ ನೋಡಿ. ಹಾಗೆ ಮಿಷೆಲ್ ಒಬಾಮಾ ಅವರಿಗೆ ಕೂಡ ಡೆಮೊಕ್ರಾಟಿಕ್ಕರು ಹೇಳ್ತಾ ಇದ್ದಾರಂತೆ, ನೀವು ಚುನಾವಣೆಯಲ್ಲಿ ಸ್ಪರ್ಧಿಸೋದಕ್ಕೆ ಒಪ್ಪಿಗೆ ಕೊಟ್ಟು ನಾಮಿನೇಷನ್ ಫೈಲ್ ಮಾಡಿಬಿಡಿ ಸಾಕು, ನಿಮ್ಮನ್ನು ಗೆಲ್ಲಿಸುವ ಹೊಣೆ ನಮ್ಮದು ಅಂತ ಅವ್ರು ಹೇಳ್ತಾ ಇದ್ದಾರಂತೆ. ಹೀಗಾಗಿಯೇ ಅಲ್ಲಿ ಮಿಷೆಲ್ ಒಬಾಮಾ ಈಗ ಸಂದಿಗ್ಧಕ್ಕೆ ಬಿದ್ದಿದ್ದಾರೆ. ಗೆಳೆಯರೆ, ಇಲ್ಲಿ ರಾಯ್ಟರ್ಸ್ ಹಾಗೂ IPSOS ಅನ್ನೋ ಸಂಸ್ಥೆಗಳು ನಡೆಸಿರುವ ಸಮೀಕ್ಷೆಯಲ್ಲಿ ಮಿಷೆಲ್ ಒಬಾಮಾ ಅಮೆರಿಕಾದಲ್ಲಿ 50% ಮತಗಳನ್ನು ಪಡೆಯಬಹುದು ಅಂತ ಹೇಳಲಾಗ್ತಾ ಇದೆ. ಹಾಗೆಯೇ ಟ್ರಂಪ್ ಅವರಿಗೆ 39% ಮತಗಳು ಸಿಕ್ಕಿದರೆ ಇನ್ನುಳಿದ 4 ಮಂದಿ ತಾವು ಯಾರಿಗೆ ಓಟ್ ಹಾಕ್ತೀವಿ ಅನ್ನೋದನ್ನು ಹೇಳಿಲ್ಲ. ಹಾಗೆ ಇನ್ನು 4 ಮಂದಿ ತಾವು ಈ ಬಾರಿ ಮತದಾನದಿಂದ ದೂರನೇ ಉಳಿತೀವಿ ಅಂತ ಹೇಳ್ಕೊಂಡಿದ್ದಾರೆ. ಸೊ ರಾಯ್ಟರ್ಸ್ ಲೆಕ್ಕಾಚಾರಗಳನ್ನು ನೋಡಿದರೆ ಮಿಷೆಲ್ ಒಬಾಮಾ ಟ್ರಂಪ್ ವಿರುದ್ಧ ಅತ್ಯುತ್ತಮ ಅಭ್ಯರ್ಥಿಯಾಗೋದಷ್ಟೇ ಅಲ್ಲದೆ ಡೆಮೊಕ್ರಾಟಿಕ್ಕರಿಗೆ ಮತ್ತೆ ಅಧಿಕಾರವನ್ನು ತಂದುಕೊಡುವ ಸಾಧ್ಯತೆ ಕೂಡ ಇರುತ್ತೆ. ಇಲ್ಲಿ ಒಬಾಮಾ ಆಡಳಿತವನ್ನು ನೋಡಿದ್ದ ಅಮೆರಿಕನ್ನರು ಮಿಷೆಲ್ ಅವರ ಬೆಂಬಲಕ್ಕೆ ನಿಲ್ಲಬಹುದು. ಅಷ್ಟೇ ಅಲ್ಲದೆ ಒಂದು ವೇಳೆ ಇಲ್ಲಿ ಮಿಷೆಲ್ ಗೆದ್ದು ಬಿಟ್ಟರೆ ಅವರು ಅಮೆರಿಕಾದ ಮೊದಲ ಮಹಿಳಾ ಅಧ್ಯಕ್ಷೆ ಅನ್ನೋದರ ಜೊತೆ ಜೊತೆಗೆ ಅಮೆರಿಕಾದ ಮೊದಲ ಮಹಿಳಾ ಆಫ್ರಿಕನ್ ಅಮೆರಿಕನ್ ಅಧ್ಯಕ್ಷೆ ಅನ್ನೋ ಹೆಗ್ಗಳಿಕೆಗೆ ಕೂಡ ಪಾತ್ರ ಆಗ್ತಾರೆ. ಈ ಕಾರಣದಿಂದ ಆದರೂ ಮಿಷೆಲ್ ಮನಸ್ಸನ್ನು ಬದಲಿಸಿಕೊಳ್ಬಹುದು. ಈಗ ಬಿಡನ್ ಪರ ಪ್ರಚಾರ ಮಾಡ್ತಾ ಇರೋ ಮಿಷೆಲ್ ತಮ್ಮ ಅಧ್ಯಕ್ಷೀಯ ಉಮೇದುವಾರಿಕೆಯನ್ನು ಸಲ್ಲಿಸಬಹುದು ಅನ್ನೋ ನಿರೀಕ್ಷೆ ಡೆಮೊಕ್ರಾಟಿಕ್ಕರಲ್ಲಿದೆ.
ಗೆಳೆಯರೇ, ಇಲ್ಲಿ ಮಿಷೆಲ್ ಒಬಾಮಾ ಅವರಿಗೆ 60 ವರ್ಷ ವಯಸ್ಸು, ಟ್ರಂಪ್ಗೆ 76 ತುಂಬುತ್ತಾ ಇದೆ. ಇನ್ನು ಟ್ರಂಪ್ ವಿರುದ್ಧದ ಭಾಷಣಗಳಲ್ಲಿ ಸರಿಸಮಾನವಾಗಿ ನಿಲ್ಲುವ ಬುದ್ಧಿವಂತಿಕೆ ಕೂಡ ಮಿಷೆಲ್ ಅವರಿಗಿದೆ. ಈ ಎಲ್ಲ ಕಾರಣಗಳಿಂದ ಮಿಷೆಲ್ ಒಬಾಮಾರನ್ನು ಕಣಕ್ಕಿಳಿಸಿದ್ದೇ ಆದಲ್ಲಿ ಗೆಲುವು ಸುಲಭ ಅನ್ನೋ ಲೆಕ್ಕಾಚಾರಗಳಿವೆ. ಇನ್ನು ಕಳೆದ ಬಾರಿ ಟ್ರಂಪ್ ಸೋಲೋದಕ್ಕೆ ಕಾರಣವಾದ ಅಂಶಗಳ ಪೈಕಿ ಒಂದು, ಅಮೆರಿಕಾದ ಪೊಲೀಸರು ಆಫ್ರಿಕನ್ ಅಮೆರಿಕನ್ ವ್ಯಕ್ತಿಯೊಬ್ಬನ ಮೇಲೆ ನಡು ರಸ್ತೆಯಲ್ಲಿ ದಾಳಿ ಮಾಡಿ ಆತನ ಸಾವಿಗೆ ಕಾರಣರಾಗಿದ್ರು ಅನ್ನೋದು. ಅದು ಅಲ್ಲಿ ಟ್ರಂಪ್ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಜನಾಭಿಪ್ರಾಯ ಮೂಡಿಸೋದಕ್ಕೆ ಕಾರಣ ಆಯಿತು. ಹೀಗಾಗಿ ಈ ಬಾರಿ ಆಫ್ರಿಕನ್ ಅಮೆರಿಕನ್ ಅಭ್ಯರ್ಥಿಯನ್ನೇ ಕಣಕ್ಕಿಳಿಸಿಬಿಟ್ರೆ ಬಿಡೆನ್ ಈ ಹಿಂದೆ ಗೆದ್ದ ಮಾರ್ಜಿನ್ಗಿಂತಲೂ ದೊಡ್ಡ ಮಾರ್ಜಿನ್ನಲ್ಲಿ ಮಿಷೆಲ್ ಗೆಲ್ಲಬಹುದು ಅಂತ ಹೇಳಲಾಗ್ತಾ ಇದೆ. ಒಟ್ಟಲ್ಲಿ ಬಿಡೆನ್ ಮತ್ತು ಟ್ರಂಪ್ ನಡುವೆ ನಡೀತಿದ್ದ ಅಧ್ಯಕ್ಷ ಚುನಾವಣೆಯಲ್ಲಿ ಈಗ ಟ್ರಂಪ್ ಗೆದ್ದೇ ಬಿಡ್ತಾರೆ ಅನ್ನೋ ವಾತಾವರಣ ಸೃಷ್ಟಿಯಾಗಿತ್ತು. ಈಗ ಮಿಷೆಲ್ ಒಬಾಮಾ ಎಂಟ್ರಿ ಕೊಟ್ಟರೆ ಆ ಚುನಾವಣೆಯ ದಿಕ್ಕು ಬದಲಾಗುವ ಸಾಧ್ಯತೆ ಇರುತ್ತೆ. ಇದು ಗೆಳೆಯರೆ ಅಮೆರಿಕ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಆಗ್ತಾ ಇರುವ ಬೆಳವಣಿಗೆಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.